ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿರುವಂತಹ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ನೋಡ್ರಿ, ಅಡ್ವರ್ಟೈಸ್ಮೆಂಟ್ ಇರೋದೇನಪ್ಪ ಅಂದ್ರೆ, ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಸೆಕ್ಷನ್ 2023-24 ಆರ್ಥಿಕ ವರ್ಷ 2023-24 ಏನಪ್ಪ ಅಂದ್ರೆ, ಗ್ರಾಜುಯೇಟ್ ಅಪ್ರೆಂಟಿಸ್ಶಿಪ್ ಸೆಕ್ಷನ್ ಗೆ ಸೆಲೆಕ್ಷನ್ ಗೆ ಕರೆದಿದ್ದಾರೆ. ಸೊ ನೋಡ್ರಿ, ಏನ್ ಹೇಳ್ತಿದ್ರು ಅಂದ್ರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಗಜಿಯಾಬಾದ್ ಲೀಡಿಂಗ್ ನವರತ್ನ ಪಬ್ಲಿಕ್ ಸೆಕ್ಟರ್ ಆಂಟರ್ಪ್ರೈಸಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಪ್ರಪೋಸಸ್ ಟು ಎಂಗೇಜ್ 120 ಗ್ರಾಜುಯೇಟ್ ಅಪ್ರೆಂಟಿಸ್ ಅಂಡರ್ ದ ಅಪ್ರೆಂಟಿಸ್ ಆಕ್ಟ್ 1961 ಫಾರ್ 1 ಇಯರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇನ್ ದ ಫಾಲೋವಿಂಗ್ ಬ್ರಾಂಚಸ್. ಸೊ ನೋಡ್ರಿ, ಇಲ್ಲಿರೋದು ಎಷ್ಟು ಹುದ್ದೆಗಳಪ್ಪ ಅಂದ್ರೆ, 120 ಅಪ್ರೆಂಟಿಸ್ಶಿಪ್ ಹುದ್ದೆಗಳು ಆಗಿದ್ದಾವೆ. ಸೊ ನೋಡ್ರಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂದ 40 ಹುದ್ದೆಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಂಪ್ಯೂಟರ್ ಟೆಕ್ನಾಲಜಿ ಅಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಇಂದ 10, ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂದ ಏನಪ್ಪ ಅಂದ್ರೆ 40 ಹುದ್ದೆಗಳು. ಇದಾದ್ಮೇಲೆ ಸಿವಿಲ್ ಇಂಜಿನಿಯರಿಂಗ್ ಇಂದ 30 ಹುದ್ದೆಗಳು, ಒಟ್ಟು 120 ಹುದ್ದೆಗಳಿದಾವೆ. ಸೊ ನೋಡ್ರಿ, ಟ್ರೈನಿಂಗ್ ಅಥವಾ ತರಬೇತಿ ಅವಧಿ 1 ವರ್ಷ ಇರುತ್ತೆ. ನಿಮಗೆ ಸ್ಟೈಫಂಡ್ ಶಿಷ್ಯವೇತನ ಎಷ್ಟು ಕೊಡ್ತಾರೆ ಅಂದ್ರೆ, 17,500 ರೂಪಾಯಿ ಕೊಡ್ತಾರೆ. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ, 30/9/2023 ಸ್ಟಾರ್ಟ್ ಆಗುತ್ತೆ. ಕೊನೆ ದಿನಾಂಕ ಬಂದು 15/10/2023. ಸೊ ನೋಡ್ರಿ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅಂದ್ರೆ, ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ ದೇರ್ ಬಿ ಅಂಡ್ ಬಿ ಟೆಕ್ ಇನ್ ದ ಅಬೌವ್ ಫೈನಾನ್ಸ್ ಇಂಜಿನಿಯರಿಂಗ್ ಬ್ರಾಂಚಸ್ ರೆಕಗ್ನೈಸ್ಡ್ ಬೈ AICTE ಆರ್ ಗವರ್ಮೆಂಟ್ ಆಫ್ ಇಂಡಿಯಾ ಆನ್ ಆರ್ ಬಿಫೋರ್ 31/10/2020. ಸೊ ನೋಡ್ರಿ, ಇಲ್ಲೇನಪ್ಪ ಅಂದ್ರೆ, ನೀವು ಬಿ ಮತ್ತೆ ಬಿ ಟೆಕ್ ಅನ್ನ ಮಾಡಿರ್ಬೇಕಾಗಿರುತ್ತೆ. ಅದು ಕೂಡ ಏನಪ್ಪ ಅಂದ್ರೆ, AICTE ಅಥವಾ ಗವರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡಿದಂತ ಯೂನಿವರ್ಸಿಟೀಸ್ ಒಳಗೆ. ಅದು ಕೂಡ 31/10/2020 ಒಳಗಡೆ ಅಥವಾ ಅದ್ರ ಆದ್ಮೇಲೆ ಅಂದ್ರೆ, 31/10/2020 ನಂತರ ಅಥವಾ ಅವತ್ತು 31/10/2020 ನಿಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ. ಸೊ ನೋಡ್ರಿ, ಏಜ್ ಲಿಮಿಟ್ ಎಷ್ಟಿದೆಯಪ್ಪ ಅಂದ್ರೆ, 25 ವರ್ಷದವರೆಗೂ ನಿಮ್ಗೆ ಅವಕಾಶ ಕೊಡ್ತಾರೆ. ಅಪ್ಪರ್ ಅಂದ್ರೆ ಈ ಗರಿಷ್ಠ ವಯೋಮಿತಿ ಸಡಲಿಕೆ ಅಥವಾ ವಯೋಮಿತಿ ಸಡಲಿಕೆ ಏನ್ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ನೀವೇನಾದ್ರೂ SC/ST ಮತ್ತೆ ವಿಕಲಚೇತನ ಅಭ್ಯರ್ಥಿಗಳಾಗಿದ್ರೆ 5 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. OBC ಅಭ್ಯರ್ಥಿಗಳಾಗಿದ್ರೆ 3 ವರ್ಷ ವಯೋಮಿತಿ ಸಡಲಿಕೆ ಕೊಡ್ತಾರೆ. ಸೊ ನೋಡ್ರಿ, ಆಲ್ ಸಕ್ಸಸ್ಫುಲ್ ರಿಜಿಸ್ಟರ್ಡ್ ಅಪ್ಲಿಕೆಂಟ್ ಆನ್ NATS ಪೋರ್ಟಲ್ ಮೇ ಅಪಿಯರ್ ಫಾರ್ ದ ಇಂಟರ್ವ್ಯೂ ಅಟ್ ದ ಫಾಲೋವಿಂಗ್ ಅಡ್ರೆಸ್ ಅಟ್ ದೇರ್ ಓನ್ ಎಕ್ಸ್ಪೆನ್ಸಸ್. ಸೊ ನೋಡ್ರಿ, ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಇಂಟರ್ವ್ಯೂಗೆ ಅಟೆಂಡ್ ಆಗಬೇಕಾಗತ್ತೆ. ಎಲ್ಲಪ್ಪ ಅಂದ್ರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಸೆಂಟ್ರಲ್ ರಿಸರ್ಚ್ ಲ್ಯಾಬೋರೇಟರಿ ಎಂಟ್ರೆನ್ಸ್ ಗೇಟ್ ಅಪೋಸಿಟ್ ಟು ದ ಇಂದ್ರಪ್ರಸ್ಥ ಇಂಜಿನಿಯರಿಂಗ್ ಕಾಲೇಜ್ ಸೈಟ್ ಫಾರ್ ಶಹೀದಾಬಾದ್ ಇಂಡಸ್ಟ್ರಿಯಲ್ ಏರಿಯಾ ಭರತ್ ನಗರ್ ಪೋಸ್ಟ್ ಗಜಿಯಾಬಾದ್. ಇಲ್ಲಿ ನೀವೇನಪ್ಪ ಅಂದ್ರೆ ಇಂಟರ್ವ್ಯೂಗೆ ರೀಚ್ ಆಗಬೇಕಾಗುತ್ತೆ. ಕ್ಯಾಂಡಿಡೇಟ್ ಶುಡ್ ರೀಚ್ ಇಂಟರ್ವ್ಯೂ ವೆನ್ಯೂ ಬಿಟ್ವೀನ್ 9 ಅವರ್ಸ್ ಟು 11 ಅವರ್ಸ್ ಆಸ್ ಪರ್ ದ ಬಿಲೋ ಮೆನ್ಷನ್ ಇಂಟರ್ವ್ಯೂ ಶೆಡ್ಯೂಲ್. ಸೊ ನೋಡ್ರಿ, ಇಂಟರ್ವ್ಯೂ ಶೆಡ್ಯೂಲ್ ನೋಡೋದಾದ್ರೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಪ್ಪ ಅಂದ್ರೆ 18/10/2023. ಇದಾದ್ಮೇಲೆ ನೋಡ್ರಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂಡ್ ಎಲೆಕ್ಟ್ರಾನಿಕ್ಸ್ ನೋಡ್ರಿ 19/10/2023. ಇದಾದ್ಮೇಲೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಗೆ, ಕಂಪ್ಯೂಟರ್ ಸೈನ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕಂಪ್ಯೂಟರ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ನೋಡ್ರಿ 20/10/2023 CRL ಆಡಿಟೋರಿಯಂ ಅಲ್ಲಿ ಇರುತ್ತೆ. ಸೊ ಜನರಲ್ ಇನ್ಸ್ಟ್ರಕ್ಷನ್ಸ್ ಏನಪ್ಪ ಅಂದ್ರೆ, ಕ್ಯಾಂಡಿಡೇಟ್ ಹೂ ಫುಲ್ಫಿಲ್ ದ ಅಬೋವ್ ಕ್ರೈಟೀರಿಯಾ ಆರ್ ಎಲಿಜಿಬಲ್ ಟು ಅಪ್ಲೈ. ದ ಡ್ಯೂರೇಷನ್ ಆಫ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಇಸ್ 1 ಇಯರ್. ದ ಸ್ಟೈಫನ್ ಶಾಲ್ ಬಿ ಪೇಡ್ ಆಸ್ ಪರ್ ದ ಅಪ್ರೆಂಟಿಸ್ಶಿಪ್ ಆಕ್ಟ್ 1961. ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಫಾರ್ ದ ಅಬೋವ್ ವೇಕೆನ್ಸೀಸ್ ಥ್ರೂ ದ ಗವರ್ಮೆಂಟ್ ಪೋರ್ಟಲ್, ದಟ್ ಈಸ್ www.mhrdnats.go.in ಆನ್ ಆರ್ ಬಿಫೋರ್ 15/10/2023. ಸೊ ನೋಡ್ರಿ, ನೀವ್ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ, ಈ ಒಂದು ವೆಬ್ಸೈಟ್ ಅನ್ನ ಯೂಸ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. www.mhrdnats.go.in ಅನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪ ಅಂದ್ರೆ 15/10/2023 ಅಪ್ಲಿಕೇಶನ್ಸ್ ನ ಹಾಕ್ಬೇಕಾಗತ್ತೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂದ್ರೆ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ರಿಜಿಸ್ಟರ್ ಬೋಟ್ಸ್ ವೆಬ್ ಪೋರ್ಟಲ್, ದಟ್ ಈಸ್ MHRDNATS.go.in. ಅಂದ್ರೆ ನೀವು ಇಲ್ಲಿ ಇಂಟ್ರೆಸ್ಟೆಡ್ ಇದ್ರೆ ಈ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ಸ್ ನ ಮಾಡಬಹುದಾಗಿದೆ. ಸೊ ಮೋಡ್ ಆಫ್ ಸೆಲೆಕ್ಷನ್ ಯಾವ ತರನಾಗಿ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ, ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ದ ಮೆರಿಟ್ ಪರ್ಸೆಂಟೇಜ್ ಆಫ್ ದ ಮಾರ್ಕ್ಸ್ ಒಬ್ಟೇನ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಇಂಟರ್ವ್ಯೂ ಕಂಡಕ್ಟೆಡ್ ಬೈ ದ BEL ಗಜಿಯಾಬಾದ್. ಅಂದ್ರೆ ಈ ಒಂದು ನೇಮಕಾತಿನ ಯಾವ ತರನಾಗಿ ಮಾಡ್ತಾರಪ್ಪ ಅಂದ್ರೆ, ನೀವು ಇಂಟರ್ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾರಲ್ಲ, ಅದ್ರ ಮೇಲೆ ನಿಮ್ಮ ನೇಮಕಾತಿ ಅಥವಾ ಸೆಲೆಕ್ಟ್ಮೆಂಟ್ ಅನ್ನ ಮಾಡ್ತಾರೆ. ಫಾರ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಸೀ ದ ಗಿವನ್ ಬಿಲೋ ಎಕ್ಸಾಂಪಲ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಈ ತರನಾಗಿರುತ್ತೆ. ಇದನ್ನ ನೋಡಿ ನೀವೇನಪ್ಪ ಅಂದ್ರೆ ಅಪ್ಲಿಕೇಶನ್ಸ್ ನ ಹಾಕಬಹುದಾಗಿದೆ. ಸೊ ಇದು ಏನಪ್ಪ ಅಂದ್ರೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ನಲ್ಲಿರುವಂತಹ ವಿವಿಧ ಹುದ್ದೆಗಳ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ, ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ, ಆಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ.
ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನು ಸಾಲ್ವ್ ಮಾಡಬಹುದು. ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.